ಕರ್ನಾಟಕ ಟಿವಿಗೆ ಸ್ವಾಗತ. ಹಾಲಿ ಸರ್ಕಾರದ ಪ್ರಭಾವಿ ರಾಜಕೀಯ ನಾಯಕನ ವಿರುದ್ಧ ಗೋಮಾಳ ಜಾಗ ಕಬಳಿಕೆ ಆರೋಪ ಕೇಳಿಬಂದಿದ್ದು, ರೈತ ಸಂಘಟನೆಗಳ ಬೃಹತ್ ಪ್ರತಿಭಟನೆ ವೇಳೆ ಪೊಲೀಸರು ಅವರನ್ನು ತಡೆದು ವಶಕ್ಕೆ ಪಡೆದ ಘಟನೆ ಯಲಹಂಕದ ಮಾವಳ್ಳಿಪುರ ಗ್ರಾಮದಲ್ಲಿ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತೀವಿ. ಆದರೆ ಅದಕ್ಕೂ ಮುನ್ನ ನೀವಿನ್ನು ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಡೆದುಕೊಳ್ಳಿ. ಹೆಸರಘಟ್ಟ ಹೋಬಳಿಯ ಲಿಂಗರಾಜಪುರ ಗ್ರಾಮದ ಗೋಮಾಳ ಸರ್ವೆ ನಂಬರ್ 5ರಲ್ಲಿ 8 ಎಕರೆ ಮತ್ತು ಮೈಲಪ್ಪನಹಳ್ಳಿ ಗ್ರಾಮದ ಹುಲ್ಲುಗಾವಲು ಸರ್ವೆ ನಂಬರ್ 25ರಲ್ಲಿ 10 ಎಕರೆ ಜಮೀನುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮ ಖಾತೆ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. COVID-19 ಹಿನ್ನೆಲೆ ಪ್ರತಿಭಟನೆ ಕೈಬಿಡುವಂತೆ ರೈತರ ಮನವೊಲಿಸಲು ಪೊಲೀಸರು ಯತ್ನಿಸಿದರು. ಆದರೆ ಪೊಲೀಸರ ಮನವಿಗೆ ಸ್ಪಂದಿಸದೆ ಪ್ರತಿಭಟನೆಗೆ ಮುಂದಾದಾಗ 200ಕ್ಕೂ ಹೆಚ್ಚು ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಮಂಜೇಗೌಡರು ಮಾತನಾಡಿ, ಸಿಎಂ ಯಡಿಯೂರಪ್ಪ ಅವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆ ಹಸಿರು ಶಾಲನ್ನ ಹೆಗಲ ಮೇಲೆ ಹಾಕಿಕೊಂಡು ನಮ್ಮದು ರೈತರ ಪಕ್ಷ ಎಂದಿದ್ದರು. ಆದ್ರೀಗ ಅದೇ ಸರ್ಕಾರ ರೈತರ ಪ್ರತಿಭಟನೆಗೆ ಅವಕಾಶ ನೀಡದೆ ರೈತ ವಿರೋಧಿ ಸರ್ಕಾರವೆಂದು ಸಾಬೀತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ನಿಮ್ಗೆ ನೋಡ್ಬೋದು ಲಿಂಗರಾಜಪುರದಲ್ಲಿ ಕೆರೆ ಇದೆ, ದೊಡ್ಡ ಕೆರೆ, ಅಲ್ಲಿ ಮನೆ ಕಟ್ಟಿದ್ದಾರೆ. ಆ ಕೆರೆ ಒಳಗೆ ಪೂರ್ತಿ ಯಾರಿಗೂ ಭೂಕಲ್ರಿಗೆ ಎಲ್ಲ ವಿಷಯನ ಸೃಷ್ಟಿ ಮಾಡ್ಕೊಂಡು ದಾಖಲೆ ಸೃಷ್ಟಿ ಮಾಡ್ಕೊಂಡು ಪೇಪರ್ ರೆಡಿ ಇದ್ದು ಆ ಕೆರೆ ಒಳಗೆ ಯಾರು ಕಲ್ಲಾಕ್ತಾರಿಂದ ಕೆರೆನೂ ಮುಚ್ಚಿಬಿಟ್ಟಿದ್ದಾರೆ. ಕಲ್ಲು ಎಲ್ಲಿಂದ ತಂದು ಕೆರೆ ಅದೇ ನಮ್ಮ ದೃಷ್ಟಿಗ ಫುಲ್ಲು ಮಳೆ ಹೋಯ್ತು, ಕೆರೆ ಪೂರ್ತಿ ಇದೆ. ನಾವು ಯಾವಾಗ ಸ್ಟ್ರೈಕ್ ಮಾಡ್ತೀವಿ ಗೊತ್ತಲ್ಲ, ಕೆರೆಯಿಂದ ಕಿತ್ತು ಒಂದು ಸ್ವಲ್ಪ ಕೆರೆ ಅಷ್ಟೊತ್ತಿಗೆ ಬಿಟ್ಟಿಲ್ಲ ನಮ್ಮ ಜನ. ಈಗ ಗೊತ್ತಾಗಲ್ಲ ಸರ್ಕಾರಕ್ಕೆ ಏನು ಮಾಡ್ರಿ ಅಂತ. ಆ ಕೆರೆ ಒಳಗೆ ಕಲ್ಲು ಹಾಕೊಂಡಿದೆ, ಆ ಬಂಡೆ ಏನಿದೆ ಆ ಬಂಡನ ಇದ್ಕಿದ್ದಂಗೆ ರಾತ್ರಿಂದಕ್ಕೆ ಒಡೆದು ಹೋಗ್ಕೊಂಡು ತಿಂಡಿ ಸೆಷನ್ ಇಟ್ಟು ಗೋಸೆಲ್ಲನ ಪೂರ್ತಿ ಜಾಗ ಕಿತ್ಕೊಂಡು ಆ ಮನೆನ ಒಡೆದು ಬಿಸಾಕಿ ಈಗ ಯಾರು ಸಾಧ್ಯ. ಆಮೇಲೆ ನಮ್ಮ ದಾಖಲಾತಿ ಕಲ್ಲಿಗೆ ಇನ್ನೊಬ್ರಿಗೆ ದಾಖಲಾತಿ ಕೊಟ್ಟಿದ್ದಿಲ್ಲ. 8 ದಿವ್ಸನೇ ಹೇಳಿದ್ವಿ, 10 ತಾರೀಕಿನ ಪಾದಯಾತ್ರೆ ಮಾಡ್ತೀವಿ, ಅಷ್ಟರೊಳಗೆ ಸರಿ ಮಾಡಿರಿ ಮಾಡ್ಬೇಕಲ್ವ. ಮೊನ್ನೆ ದಿವಸ ಎಲ್ಲ ದಾಖಲೆ ತಗೊಂಡಿದ್ದೀವಿ, ಆ ದಾಖಲಾತಿ ಕೈಯಿಂದ ನೋಡಿ ಎಲ್ಲ ಫೋಟೋ ಟೀಮ್ ಮಾಡ್ತೀವಿ. ನೀವು ಸಿಕ್ಕಿ ಫಸ್ಟ್ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಅಲ್ಲ ಯಾರೇ ಆಗಲಿ, ಫಸ್ಟ್ ಅಧಿಕಾರ ಆಗಲಿ, ರಾಜಕಾರಣ ಆಗಿರಲಿ, ಯಾರಾಗಲಿ, ಅವ್ರನ್ನ ಜೈಲಿಗೆ. ಈಗ ಹೇಳ್ತಾರೆ ಪೊಲೀಸರು ಆ ಜಾಗಕ್ಕೆ ಯಾಕೆ ನಿಜವಾದ ಬಣ್ಣ ಬಯಲಾಗುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಬಿಡ್ತಾ ಇಲ್ಲ. ನಮಗೆ ನಿಜವಾದ ಬೇಕಾದ ಅಲ್ಲಿ ಒಂದು ಸತ್ಯ ನೋಡ್ಬೇಕಲ್ವ ಸಾಹೇಬ್ರೆ, ಅಲ್ಲಿಗೆ ಹೋಗೋಣ. ಇಲ್ಲ ಸರ್ಕಾರ ನಮ್ಮ ಜೊತೆನೇ ಬಂದು ಅಲ್ಲಿ ಮುಂದೆ ಏನಾದರೂ ತೀರ್ಮಂತಕ್ಕಂತೀನಿ ವೆಲ್ಕಮ್, ನಮಗೇನಿಲ್ಲ. ನೀವು ಇಲ್ಲಿ ಮಾಡಿರಿ ಇಲ್ಲ ಬಿಡ್ರಿ ಅಂತ ತರ್ತಾರಲ್ಲ, ಎಲ್ಲಿ ಕಳ್ತಾನ ಆಗಿದೆ ಇಲ್ಲಿ ಒಕ್ಲಪ್ಸಿದ್ರೆ ಆ ಜಾಗ ಹೋಗ್ಬೇಕಲ್ಲ ಸರ್. ಎಷ್ಟು ಎಕರೆ ಸರ್? ಒಟ್ಟು ಒಂದು 26 ಎಕರೆ ನೋಡಿ ಅಲ್ಲೆಲ್ಲ ಗೊತ್ತಾಗುತ್ತೆ ಎಂತೆಂಥ ಒಂದು. ಆಮೇಲೆ ಬುಕ್ಕಡ್ರು ಮಾಡ್ಕೊಂಡು ಇವರು ಒಂದು ಅಗ್ರಿಮೆಂಟ್ ಹಾಕಿ ಅಲ್ಲಿ ರೈತರು ಏನು ಮಾಡ್ತಾರೆ, ಹಕ್ಕು ಪತ್ರ ಕೊಡ್ತೀನಿ ಅಂತಂದ್ಬಿಟ್ಟು ಎಲ್ಲ ಕಡಿಸ್ಕೊಂಡು ಹಕ್ಕು ಪತ್ರ ಕೊಟ್ಟಿಲ್ಲ, ಹಕ್ಕು ಪತ್ರ ದುಡ್ಡೆಲ್ಲ ಕಡಿಸ್ಕೊಂಡು ಯಾಕೆ ತರೈತೆ ಮಾ. ಅಲ್ಲೋ ಸರ್, ಇವತ್ತು ಬರ್ಬೇಕು ಅಧಿಕಾರಿಗಳು, ಈಗ ಅಧಿಕಾರಿಗಳು ಯಾವುದೇ ಹೇಳಂಗಿಲ್ಲ. ಅದರಿಂದ ಈಗ ಅದು ವಿರುದ್ಧವಾಗಿ ಇಲ್ಲಿ ಮಾಡ್ತೀನಿ ಅಂತ ಇದ್ದಾರೆ. ಇನ್ನೊಂದು ಯಾವುದೋ ಒಂದು ರೈತ ಸಂಘನ ಸೃಷ್ಟಿ ಮಾಡ್ಕೊಂಡು ಇಲ್ಲಿ ಎಲಂಗ್ ಹತ್ರ ಭೂ ಕಾಯ್ದೆ ಮಾಡಿಸಿ ಅಂತ ಮಾಡಿಸ್ತಾರೆ. ಇದು ಇಂಪಾರ್ಟೆಂಟ್ ಅಲ್ಲ ರೀ, ಕೆರೆ ನುಂಗೋದು ಎಂತ ಎಂತ ಇದು, ಗೋಮಳ ನುಂಗಿರೋದು ಎಂಥದ್ದು, ಶಕ್ತಿ ಅಂಶ ಬರಲಿ ಈಗ ಎಲ್ಲರೂ ಕಣ್ಣಿಂದ ನೋಡಲಿ ದಾಖಲಾತಿ ಕೊಡ್ತೀವಿ. ಇದೆ ಸರ್ ನಮ್ಮದು ನ್ಯಾಯಬದ್ಧವಾಗಿರ್ತದೆ. ಕೊರೋನಾ ಇದೆ ಈ ರಾಜ್ಯದಲ್ಲಿ, ಎಲ್ಲರಿಗೂ ಕೊರೋನಾ ಇದೆ. ಕೊರೋನಾ ಇದ್ರೆ ಇವತ್ತು ಭೂ ಕಳ್ರಿಗೆ ಕೊರೋನಾ ಇಲ್ವಾ? ಭ್ರಷ್ಟ ಅಧಿಕಾರಿಗಳು ಕೊರೋನಾ ಇಲ್ವಾ? ನಾವು ಸರ್ಕಾರಕ್ಕೆ ಕೊರೋನಾ ಭಾರಿ ಗಂಭೀರವಾಗಿ ಎದುರಿಸೋಂಥವ್ರು, ನಾವು ಕೊಡ್ತೀವಿ. ನಾವು ಇವತ್ತು ಶಿಸ್ತು ನೋಡಲಿ ರೈತರು ಯಾವ ಮಟ್ಟಕ್ಕೆ ಶಿಸ್ತಾಗಿ ಹೋಗ್ತೀವಿ. ಬಟ್ ನಮ್ಮ ಬೇಡಿಕೆ ಅಷ್ಟೇ, ಎಲ್ಲಿ ನಿಜವಾದ ಕಳ್ತನ ಮಾಡಿದರೆ ಅಲ್ಲಿಗೆ ಹೋಗಲ್ಲ. ಇಲ್ಲೆಲ್ಲ ನಿಂತ್ಕೊಂಡು ಮಾಡೋದಕ್ಕೊಂದು ಅರ್ಥ ಇರಲಿ. ಕರೆಸಿ ಅಲ್ಲಿಗೆ ಯಾರೇ ಏನೋ ಇವತ್ತು ಇಷ್ಟೆಲ್ಲ ರೈತರು ಭೂ ಕಳ್ರ ಮಾಡ್ತಾರೆ, ರೈತರು ಬಂದಿದ್ದು ಅಂದರೆ ಎಲ್ಲಿ ಬರಬೇಕು ಸರ್? ನಿಜವಾದ ಕಳ್ತನ ಆಗಿರತ್ತೋ, ನಿಜ ಭೂ ಕಳ್ಳ ಆಗಿರತ್ತಕ್ಕೆ ಹೋಗ್ಬೇಕು, ನಿಜವಾಗ ಮನೆ ಕಿತ್ತಾಕಿರತ್ತಕ್ಕೆ ಹೋಗ್ಬೇಕು. ಆಮೇಲೆ ನಿಜವಾಗಿ ಕೆರೆ ಒಳಗೆ ಕುಡಿಯೋ ನೀರು, ದನಗಳು ನೋಡಿ ಕುಡಿಯೋ ನೀರು, ಕೆರೆ ಏನಾರ ಮುಚ್ಚಾರ ಸರ್? ಇದು ರಾಜ್ಯ ನೋಡಿ, ಬೆಂಗಳೂರಿಗೆ ಮಟ್ಟಕ್ಕೆ ಮಾಡ್ತಾರೆ ಅಂದರೆ ರಾಜ್ಯ ಅಂತ ಹೆಂಗಿದೆ? ಅಲ್ಲಿ ಹೋಗೋಣಲ್ಲ ರಾಜ್ಯಾಧ್ಯಕ್ಷರು ಮಂಜೇಗೌಡರು ಅಲ್ಲ. ಈ ದಿನ ಹೆಸರುಘಟ್ಟ ಹೋಬಳಿ ಏನೇ ಲಿಂಗರಾಜಪುರ ಮತ್ತು ಮೈಲಹಳ್ಳಿ ಸುತ್ತಮುತ್ತ ಭೂಗಳ ರಕಾಟ ಆಗಿಬಿಟ್ಟಿದೆ. ಇಲ್ಲಿ ಕೆಲವು ದಿನ ಹಿಂದೆ ನಾವೆಲ್ಲ ರೈತರು ಮುಖಂಡರು ಎಲ್ಲ ಈಗ ನೀವು ಅವ್ರದ್ದು ಇಂಟರ್ವ್ಯೂ ತಗೊಂಡಿದ್ದೀರಾ, ಎಲ್ಲ ನಮ್ಮ ಕ್ಷೇತ್ರದ ಜನತೆ ಇವಾಗ ಈ ಭಾಗ ಇರ್ಬೋದು, ಸುತ್ತಮುತ್ತ ನಾನು ಆಗಲೇ ಬೇರೆ ನಮ್ಮ ಮಾಧ್ಯಮ ಹೇಳ್ತಿದ್ದೆ, ಇಲ್ಲಿ ಅಡಿ ಲೆಕ್ಕದಲ್ಲಿ ಇವರು ದೋಷ್ತಾ ಇಲ್ಲ, ಕಿಲೋಮೀಟ್ರ್ ಲೆಕ್ಕದಲ್ಲಿ ಮಾಡ್ತಾಯಿದ್ದಾರೆ. ಅಧಿಕಾರಿಗಳಿದ್ದೆ ರಾಜಕಾರಣಿಗಳಿದ್ದಾರೆ, ರಾಜಕಾರಣಿಗಳ ಒಂದು ಒತ್ತಡಕ್ಕೆ ಅವ್ರು ಬೇಕಾದವ್ರಿಗೆ ಅಲ್ಲಿ ಎಲ್ಲಿ ಇವರು ಅದನ್ನ ಜಾಯಿಂಟ್ ವೆಂಚರೋ ಇಲ್ಲೋ ಇವ್ರು ಯಾರಿಗೆ ಮಾರ್ತಾಯಿದ್ದಾರೋ ಪಾಪ ಅವ್ರಿಗೆ ಗೊತ್ತೋ ಗೊತ್ತಿಲ್ಲ, ಯಾರೋ ಒಬ್ಬರು
ಗೌರವ ತುಂಬ ಗೌರವ ಇರುವ ಒಂದು ಕುಟುಂಬಕ್ಕೆ ಇವರು ಕೆಲವು ಎಕರೆ ಮಾಡಿದ್ದಾರಂತ ಅನ್ನೋ ದಾಖಲೆಯಲ್ಲಿ ಸಿಕ್ಕಿದೆ. ಅವರು ಅವ್ರ ಸ್ನೇಹಿತರ ಮೂಲಕನೂ ನನಗೆ ಮೆಸೇಜ್ ಬಂತು, ಆ ಥರ ಏನೋ ಇದ್ದರೆ ವಾಪಸ್ ಕೊಡ್ತೀನಿ ನಮ್ಗೆ ಗೊತ್ತಿಲ್ಲ ಅಂತ. ಅವ್ರನ್ನ ನಾವು ತಪ್ಪು ಅಂತ ಹೇಳ್ತೇವೆ. ಇಲ್ಲಿರೋ ಅಧಿಕಾರಿಗಳು ಮತ್ತು ನಮ್ಮ ಸುತ್ತಮುತ್ತಿರೋ ನಾಯಕರು, ಇಲ್ಲಿ ಎಲೆಕ್ಟ್ ಆಗಿರೋ ಲೀಡ್ರ್ಗಳು, ನಿಮಗೆ ಎಲ್ಲ ಗೊತ್ತಿರೋಂಗೆ ಇಲ್ಲಿ ಏನೇ ಹೋರಾಟ ಮಾಡಿದ್ರು ಇಲ್ಲಿ ಕೂಗು ಅದು ಕೇಳ್ಸೋಕ್ಕಲ್ಲ. ಯೋಗ್ಯ ನಾವು ಹೋರಾಟ ಮಾಡೋಕ್ಕೆ ಇಲ್ಲಿಂದ ನಾವು ಕಾಲ್ನಡಿಗೆಯಲ್ಲಿ ನೆಡ್ಕೊಳ್ಬೇಕು ಅಂತ ಬಂದಿದ್ದೀರಿ. ಒಂದು ಸುಮಾರು ನಾವೊಂದು ಇವ್ರು ಸರಿಯಾಗಿ ಬಿಟ್ಬಿಟ್ರೆ ನೆಲಮಂಗ್ಲಿಂದ ಹಿಡಿದು ಒಂದು ಯಲಂಕ ಸುತ್ತಮುತ್ತ ಒಂದು ಇವರೇ ಒಂದು 500 ಜನ ಪೊಲೀಸ್ ಬಂದ್ಬಿಟ್ಟವ್ರು. ಕರೋನಾ ಟೈಮಲ್ಲಿ ಬೇರೆ ಕಡೆ ಹೋಗಿ ಬೇರೆ ಡ್ಯೂಟಿ ಮಾಡ್ರಪ್ಪ ಅಂದರೆ ಪಾಪ ಇಲ್ಲಿ ನಾವೇನು ಗಲಾಟೆ ಮಾಡೋಕೆ ಬಂದಿದ್ದೀರಿ? ಏನೋ ಜನಕ್ಕೆ ತೊಂದರೆ ಆಗಿದೆ, ರೈತರು ನಮ್ಗೆ ಫೋನ್ ಮಾಡ್ತಾ ಇದ್ದಾರೆ ಇಲ್ಲ ಅನ್ಯಾಯ ಆಗ್ತಾ ಇದೆ, ನಮ್ಮ ಜಮೀನು ಉಳಿಸಿ ಇಲ್ಲಿ ಕುಂಟೆ ಇವಾಗ ಇಲ್ಲಿ ನಾವೆಲ್ಲಿ ಗಲಾಟೆ ಮಾಡ್ಬೇಕಂತಿದ್ದೀರಿ? ಇವತ್ತು ನೀರು ತುಂಬಿದೆ ಅಂದರೆ ಏನು ಇಂಥ ಕೆರೆ ಕುಂಟೆಗಳೆಲ್ಲ ಇಲ್ಲಿ ಮುಚ್ಚಿಬಿಟ್ಟಿದ್ದಾರೆ. ಇನ್ನ ಮಾರಾಕ್ಬಿಟ್ಟೋಗಿ ಏನು ಮಾಡ್ತಾರೆ? ಈಗ ಮಣ್ಣು ಹೊಡಿತಾರೆ. ಮಣ್ಣು ಹೊಡೆದು ಯಾವುದಿದ್ದು ಈ ಎಷ್ಟೋ ವರ್ಷಕ್ಕೆ ಹಿಂದೆ ಇದೆಲ್ಲ ಗೌರ್ಮೆಂಟ್ ಜಾಗ ಅಂತ ತೋರಿಸ್ತಾ ಇದ್ರು. ಇವತ್ತು ಆದ್ಮೇಲೆ ಸರ್ವೆ ನಂಬರ್ ಹಾಕ್ಬಿಟ್ಟು ಅದಕ್ಕೆ ಯಾರು ಅಕ್ಕಪಕ್ಕದಲ್ಲಿರೋರಿಗೆ ಅದಕ್ಕೆ ಅದೆಲ್ಲ ಐಡಿಯಾಗಳು ಅದು ಅಧಿಕಾರಿಗಳಿಗೆ ನಾಯಕರ ಬಗ್ಗೆ ಗೊತ್ತಿದೆ. ಎಷ್ಟಂತ ತಿಂತಾರೆ ನಾನು ಹೇಳ್ದಂಗೆ ಕಿಲೋಮೀಟ್ರ್ ಲೆಕ್ಕದಲ್ಲಿ ಹೊಡಿತಾ ಇದ್ದಾರೆ. ಅತಿ ಹೆಚ್ಚು ಭ್ರಷ್ಟಾಚಾರ ಅತಿ ಹೆಚ್ಚು ಭೂಗಳರು ಅಂದರೆ ಕರ್ನಾಟಕದಲ್ಲಿ ಯಲಂಕ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಸೊ ಯಾರು ಮಾಡ್ತಿದ್ದಾರೆ, ನೀವು ತಪ್ಪು ಮಾಡಿದರೆ ನಾನು ಆಗಲೇ ಹೇಳಿದೆ ಉಪ್ಪಿನ ಮೇಲೆ ನೀರು ಕುಡಿಬೇಕಾಗುತ್ತೆ. ನೀವು ಯಾರೇ ಆಗಲಿ ನೀವು ಅದನ್ನ ಇದು ಯಾರು ಕೇಳಿಸ್ಕೊತಾ ಇದ್ದೀರಾ ದಯವಿಟ್ಟು ಕೋಪ ಮಾಡ್ಕೊಂಬಿಡಿ. ನೀವು ತಪ್ಪು ಮಾಡಿದರೆ ಅದು ನಿಮಗೆ ಪಾಪ ಬೇಜಾರು ಪಡಬೇಕಾಗುತ್ತೆ, ನಿದ್ದೆ ಕೆಡಿಸ್ತದೆ. ಇವತ್ತೆಲ್ಲ ನಾನು ಸಿಕ್ಕಾಕೊಂತೀನಿ. ಇವತ್ತು ನಿಂದು ಅಧಿಕಾರ ಇರ್ಬೋದು, ಇವತ್ತು ನಿಮ್ಮ ದೊಡ್ಡ ಮಟ್ಟದಲ್ಲಿ ದೊಡ್ಡವ್ರ ಜೊತೆ ಕೂತಿರ್ಬೋದು, ಬಟ್ ಇದು ಸಾಕು, ತುಂಬಾ ಓವರ್ ಆಗಿಬಿಟ್ಟಿದೆ. ಆಮೇಲೆ ಎಲ್ಲ ಕಡೆಯೂ ನಮಗೆ ಬರ್ತಾರೋ ಸುದ್ದಿಗಳು, ನಾವು ನಮ್ಮ ಮುಖಂಡರುಗಳ ಹತ್ರ ಮಾತಾಡಿದ್ದೀರಿ ಈ ವಿಷಯದಲ್ಲದೆ. ಇದಕ್ಕೊಂದು ನಿನ್ನೆ 3 ದಿವಸದ ಫೋನ್ಗಳು ಮಾಡ್ತಾ ಇದ್ದಾರೆ ಪಾಪ ಪೊಲೀಸ್ಗಳು, ಅವರು ಡ್ಯೂಟಿ ಅಲ್ಲದೆ ಈ ಡ್ಯೂಟಿ ಇದೇನೋ ನಾವು ಶಾಂತಿಯಾಗಿ ಮಾಡಬೇಕಂತಿರೋದು ಅದಕ್ಕೆ ಪಾಪ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಕೇಸು ಯಾರೋ ಒಬ್ಬನೋ, ನಾನು ಪಕ್ಷ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರೋ ಒಬ್ಬರು ತೊಂದರೆ ಆಯಿತು ಇವ್ರಿಗೆ ಏಟಾಯಿತು ಅವ್ರಿಗೆ ಏಟಾಯಿತು ಅಂದರೆ ಫಸ್ಟು ಅವ್ರನ್ನ ತನಿಖೆ ಮಾಡಿಬಿಟ್ಟು ಯಾರು ಮಾಡಿದ್ರು ಅವ್ರ ಮೇಲೆ ಎಫ್ ಐ ಆರ್ ಮಾಡಿ, ಏಟ್ ತಿಂದಿರೋನ ಮೇಲೆ ಎಫ್ ಐ ಆರ್ ಮಾಡೋಂಥ ಕಾಲ ಬಂದಿದೆ ಇಲ್ಲಂಗದಲ್ಲಿ. ಏನಕ್ಕೆ ಕಾಂಪ್ರೋ ಮಾಡ್ಕೊಬೇಕು ಇವನು? ಸೊ ಇಲ್ಲಿ ನಮ್ಮೆಲ್ಲ ಯೂತ್ ಕಾಂಗ್ರೆಸ್ ಅವರು ಇದ್ದಾರೆ, ಇವರು ಎನ್ಎಸ್ಸಿ ಅಧ್ಯಕ್ಷರಿದ್ದಾರೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಮಾರುತಿ ಮತ್ತು ರವಿ ಅವರು. ಈಗೆಲ್ಲ ಅಲ್ಲೆಲ್ಲರದ್ದು ಇಂಟರ್ವ್ಯೂ ತೊಗೊಂಡಿದ್ದೀರ. ಇದು ಇಷ್ಟಕ್ಕೆ ನಾವೊಬ್ಬರು ತಂಟೆಗೆ ಬರೋಲ್ಲ, ಒಬ್ಬರು ತೊಂದರೆ ಕೊಡೋಕೆ ಹೋಗಲ್ಲ. ನಿನ್ನ ಜೊತೆಲಿರೋರೇ ಎಷ್ಟೋ ಜನ ಫೆಡಪ್ ಆಗಿಬಿಟ್ಟಿದ್ದಾರೆ, ಅರ್ಥ ಆಗ್ತಾಯ್ತಲ್ಲ ಹೇಳ್ದವ್ರು ಯಾರಿಗೆ ಅಂತ ಅರ್ಥ ಆಗಿದೆ. ಬೇಡ ದೌರ್ಜನ್ಯ ಇದೆಲ್ಲ 10 ದಿವಸ ನಡೆಯಲ್ಲ, ಯಾವುದು ಶಾಶ್ವತ ಇಲ್ಲ. ಎಂಥ ಮಹಾರಾಜರ ಕುಟುಂಬನೇ ಇವತ್ತು ಫುಟ್ಪಾತ್ ಬಂದಿದೆ. ಸೊ ಏನೋ ನಾವು ಆಂಕರ್ದಿಂದ ಏನೋ ಇದು ಮಾಡ್ಕೊಳೋದು ಬೇಡ, ಅಧಿಕಾರ ದುರುಪಯೋಗಿಸ್ಕೊಳೋದು ಬೇಡ. ಏನಿದೆ ನೀವು ಕೂಡ ಒಂದು ಆದೇಶ ಮಾಡಿಬಿಟ್ಟು ಅಲ್ಲಿ ಆಫೀಸರ್ಗಳಿಗೆ ನೀವು ತಪ್ಪು ಮಾಡಿಲ್ಲ ಅಂದರೆ ಹೇಳಿ, ಅವ್ರ ಆಫೀಸರ್ಗಳಿಗೆ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಹಿಂದೆ ಜೈಲ್ಗೆ ಹೋಗಿದ್ರು ಮೊನ್ನೆಲ್ಲ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಆಗೋದು ಬೇಡ. ದಯವಿಟ್ಟು ಇದಕ್ಕೆ ಈಗ ಕೂಡಲೇ ಇವಾಗ ನಾವು ಇದು ಮುಂದಕ್ಕೆ ನೆಕ್ಸ್ಟ್ ಹಂತಕ್ಕೆ ಎತ್ಕೊಂಡೋಗೋದು ಬದಲು ನೀವೇ ಇದು ಕರೆದ್ಬಿಟ್ಟು ರೈತ ನಮ್ಮನ್ನು ಕರಿಬೇಡಿ, ರೈತರು ಮುಖಂಡರಿದ್ದಾರೆ. ನಮಗೆ ನಮ್ಮ ಕ್ಷೇತ್ರ ಜನತೆಗೆ ಸುತ್ತಮುತ್ತ ಹಳ್ಳಿ ಜನಕ್ಕೆ ಜಮೀನು ಗೌರ್ಮೆಂಟ್ ಉಳ್ಕೊಂಡ್ರೆ ಸಾಕು, ಕೋಟ್ಯಾಂತರ ರೂಪಾಯಿ 100 ಕೋಟಿ 1000 ಕೋಟಿ ಜಮೀನು ಬಗ್ಗೆ ನಾವು ಮಾತಾಡ್ತಾ ಇರೋದು. ಎಲ್ಲರಿಗೂ ಒಳ್ಳೇದಾಗಿ ನ್ಯಾಯ ಸಿಕ್ಕಲಿ ಅಂತ ನಾನು ಇಲ್ಲಿ ಕೇಶವ ರಾಜಣ್ಣ ಬಿ ಯಲಂಕ ಕ್ಷೇತ್ರಕ್ಕೆ ಜನ ನನ್ನ ನಂಬಿ ನನ್ನ ಹಿಂದೆ ಈ ಥರ ಎಲ್ಲ ಹಲವು ಲೀಡ್ರ್ಗಳು ಮತ್ತು ನಮ್ಮ ರೈತ ಕುಟುಂಬ ರೈತ ನಾಯಕರು ಏನಿದ್ದಾರೆ ಇವತ್ತು ಅವರು ನಮಗೆ ಫೋನ್ ಮಾಡಿ ನಮ್ಮನ್ನ ಕರ್ಸ್ಕೊಂಡಿದ್ದು. ಇಲ್ಲಿ ನಮ್ಮ ಕ್ಷೇತ್ರ ಜನತೆ ಇಲ್ಲಿರೋ ಊರು ಜನ ಸುತ್ತಮುತ್ತ ಯಾರಿಗೆ ಅನ್ಯಾಯ ಆಗ್ತಾಯಿದೆ, ಇಲ್ಲ ಗೋಶಾಲ ಒಂದಿದೆ ಅವ್ರಿಗೆ ಅನ್ಯಾಯ ಆಗಿದೆ, ಅಲ್ಲ ಚಿಕ್ಕ ಚಿಕ್ಕ ಮನೆಗಳು ಕಟ್ಕೊಂಡಿದ್ದಾರೆ ಅವ್ರಿಗೆ ಅನ್ಯಾಯ ಆಗಿದೆ, ಅದೆಲ್ಲ ರಾತ್ರಿ ಎತ್ತಂಗಡಿ ಮಾಡಿದ್ದಾರೆ ಅವರೆಲ್ಲ. ನಮ್ಮ ಕೇಳಿದ್ದಕ್ಕೆ ಅವ್ರ ಕಷ್ಟಕ್ಕೆ ನಾವು ಅವ್ರ ಜೊತೆ ನಿಲ್ತೀರಂತ ಹೇಳ್ತಾ ಎರಡು ಮಾತು. ಸರ್, ಹಾಲಿ ಸರ್ಕಾರ ಪೊಲೀಸರ ಮೂಲಕ ರೈತರ ಹೋರಾಟವನ್ನು ಅಧಿಕ ಪ್ರಯತ್ನ ಮಾಡ್ತಿದ್ಯಾ ಅಂತ? 500 ಜನ ಪೊಲೀಸ್ ಇಲ್ಲಿ ಏನಕ್ಕೆ ಬೇಕಾಗಿತ್ತು ಸಮಯ? 500 ಜನ ಪೊಲೀಸ್ ನಾವು ಏನೋ ಇಲ್ಲಿಂದ ಒಂದೇನೋ ಒಂದು ಮೆಸೇಜ್ ಒಂದು ಹೋಗ್ಬಿಟ್ಟು ಇಲ್ಲಿಂದ ನಾವೊಂದು ಏನೋ ಅವ್ರ ಪಾಪ ಒಂದು 4-5 ಸಾವಿರ ಜನ ಅಂದರು, ಈಗ ಒಂದು 400-500 ಜನ ಮಾಡೋಕ್ಕೆ ಪಾಠ ಬಿಟ್ಟಿಲ್ಲ. ಇಲ್ಲಿಂದ ಅಲ್ಲಿ ನಡ್ಕೊಂಡೋಗಲ್ಲ, ಒಂದು ಅರ್ಜಿ ಕೊಟ್ಬಿಟ್ಟು ಹಿಂಗಿದೆ ಸರ್ ಈಗ ತನಿಖೆ ಮಾಡೋರು ಯಾರು ತಪ್ಪಿಸ್ತಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಇದು ಮಾಡಬೇಕಂತೇಳಿ ನಾವು ಹೋಗಿ ಒಂದು ಇದು ಕೊಡೋಕ್ಕೆ ಇಷ್ಟೊಂದಲ್ಲ ನಮಗೆ ಪೊಲೀಸ್ಗಳು ಬೇಕಾಯ್ತು. ನೀವು ಕೇಳ್ತಿರಲ್ಲ ಪೊಲೀಸ್ ನಾವೇನು ಇದೆಲ್ಲ ನಾನು ಪಾಪ ಅವ್ರೇನು ಮಾಡ್ತಾರೆ, ಅವ್ರ ಡ್ಯೂಟಿ ಅವ್ರು ಮಾಡ್ತಾಯಿದ್ದಾರೆ. ಚೀಫ್ ಮಿನಿಸ್ಟರ್ ಆಫೀಸಿಂದ ಫೋನ್ ಮಾಡಿ ಸುತ್ತು ಲಾಕ್ ಮಾಡಿದ್ರೆ ಲಾಕ್ ಮಾಡ್ಕೊಂಡವ್ರೆ.
ಅವ್ರು ನಾವೇನು ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರು ಡ್ಯೂಟಿ ಅವ್ರು ಮಾಡ್ತಾರೆ, ಪಾಪ ಅವ್ರೇನು ಮಾಡೋಕ್ಕಾಗುತ್ತೆ.